ಬದಲಿಸುವ ಅಲೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮತಿಯನ್ನು ಕೊಡಬಹುದು. 10 ಕನ್ಯೆಯರು ದೀಪಾರತಿಯನ್ನು ಹಿಡಿದು ಮಧುವಣಿಗನನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೇ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ವಿವೇಕಿಗಳಾದರೂ ದೀಪದ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮಧುವಣಿಗ ಬರುವುದು ತಡವಾಯಿತು. ಅವರೆಲ್ಲರೂ ತೂಕಡಿಸುತ್ತಾ ಹಾಗೇ ನಿದ್ರೆ ಹೋದರು. ನಡುರಾತ್ರಿಯ ವೇಳೆ, ಇಗೋ ಮಧುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂಬ ಕೂಗು ಕೇಳಿಸಿತು. ಕನ್ಯೆಯರೆಲ್ಲರೂ ಎದ್ದರು. ತಮ್ಮ ತಮ್ಮ ದೀಪದ ಬತ್ತಿಗಳನ್ನು ಸರಿ ಮಾಡಿದರು. ಅವಿವೇಕಿಗಳು, ಅಯ್ಯೋ ನಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಿಮ್ಮ ಎಣ್ಣೆಯಲ್ಲಿ ನಮಗೂ ಕೊಂಚ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೇ ಹೋದೀತು, ನೀವು ಅಂಗಡಿಗೆ ಹೋಗಿ ಕೊಂಡುಕೊಂಡರೆ ಒಳಿತು ಎಂದರು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮಧುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವನ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಅನಂತರ ಬಂದರು. ಸ್ವಾಮಿ ಸ್ವಾಮಿ, ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮಧುವಣಿಗ, ಅದಾಗದು, ನೀವು ಯಾರೋ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದ್ದರಿಂದ ಜಾಗೃತರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತದೆ ಎಂದು ನಿಮಗೆ ತಿಳಿಯದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಸದಾ ಸಿದ್ಧರಾಗಿರಿ, ನಿತ್ಯ ಸೌಭಾಗ್ಯಕ್ಕೆ ಪಾತ್ರರಾಗಿರಿ. ಸದಾ ಸಿದ್ಧರಾಗಿರಿ, ನಿತ್ಯ ಸೌಭಾಗ್ಯಕ್ಕೆ ಪಾತ್ರರಾಗಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಈ ದಿನಗಳ ಭಾನುವಾರದ ಹಾಗೂ ವಾರದ ದಿನಗಳ ವಾಚನಗಳಲ್ಲಿ ನಾವು ಸಿದ್ಧರಾಗಿರುವುದರ ಬಗ್ಗೆ ಆಲಿಸುತ್ತಾ ಬರುತ್ತೇವೆ. ನಮ್ಮ ಇಹದ ಜೀವನ ಸಿದ್ಧತೆಯ ಜೀವನ. ಇಲ್ಲಿರುವ ತನಕ ನಾನು ಮತ್ತು ನೀವು ಪ್ರತಿ ಕ್ಷಣ ಪ್ರತಿ ದಿನ ಸಿದ್ಧರಾಗಬೇಕು. ಯಾರಿಗೆ, ಯಾವಾಗ, ಎಲ್ಲಿ, ಹೇಗೆ ಎಂಬ ಪ್ರಶ್ನೆಗಳಿಗೆ ಈ ದಿನಗಳಲ್ಲಿ ಉತ್ತರವಿಲ್ಲ. ಆದ್ದರಿಂದ ನಾವು ಪ್ರತಿ ಕ್ಷಣ ಸಿದ್ಧರಾಗಿರಬೇಕು. ಅದನ್ನೇ ಪ್ರಭು ಯೇಸು ಹೇಳ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಹಾಗೂ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯೇಸು ಹೇಳ್ತಾರೆ, ಸದಾ ಸಿದ್ಧರಾಗಿರಿ. ಆ ದಿನಗಳು ಯಾವಾಗ ಬರುವುದೆಂದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ನೀವು ಸಿದ್ಧರಾಗಿರಿ. ಕ್ರೈಸ್ತ ಜೀವನ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನ ಇಹಲೋಕದಲ್ಲಿ ಸಿದ್ಧತೆಯ ಜೀವನ. ಇಲ್ಲಿ ನಮ್ಮ ಜೀವನ ಶಾಶ್ವತ ಅಲ್ಲ. ಇಲ್ಲಿ ನಾವು ಬಂದಿರುವಂಥದ್ದು
ಅಲ್ಪ ದಿನಗಳಿಗೆ ಮಾತ್ರ. ಆದ್ದರಿಂದ ನಾವು ಹಲವು ಬಾರಿ ಕೇಳಿರುವಂಥ ಮಾತೊಂದಿದೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸ್ವಲ್ಪ ದಿನಕ್ಕಾಗಿ ಸುಮ್ಮನೆ. ಅಲ್ಲಿದೆ ನಮ್ಮ ಶಾಶ್ವತ ನಿವಾಸ, ಇಲ್ಲಿ ಅಲ್ಪ ದಿನಗಳ ಪ್ರವಾಸ. ಆದ್ದರಿಂದ ಈ ಪ್ರವಾಸದ ದಿನಗಳಲ್ಲಿ ಪ್ರವಾಸಕ್ಕೆ ಹೋದಾಗ ಅದೇ ನಮ್ಮ ಊರು ಅಂತೇಳಿ ಅಲ್ಲೇ ಇರಲಿಕ್ಕಾಗಲ್ಲ. ಯಾಕಂದರೆ ನಾವು ಸ್ವಲ್ಪ ದಿನದ ಪ್ರವಾಸದ ಅನುಭವಗಳನ್ನು ಪಡೆದುಕೊಂಡು ಮತ್ತೆ ನಮ್ಮ ಮನೆಗೆ, ನಮ್ಮ ಊರಿಗೆ ನಾವು ಮರಳಿ ಬರಬೇಕು. ಆದ್ದರಿಂದ ನಮ್ಮ ಈ ಪ್ರವಾಸದ ದಿನಗಳು ಇಹಲೋಕದಲ್ಲಿ ನಾವು ಸಿದ್ಧರಾಗಲು ಕೊಟ್ಟಿರುವಂಥ ದಿನಗಳು, ಆ ಶಾಶ್ವತ ನಿವಾಸಕ್ಕಾಗಿ ನಾವು ಸಿದ್ಧ ಮಾಡಬೇಕು. ಆದ್ದರಿಂದ ಪ್ರಭು ಯೇಸು ಶುಭ ಸಂದೇಶದಲ್ಲಿ ಬೇರೆ ಬೇರೆ ಉಪಮೆಗಳ ಮುಖಾಂತರ, ಸಾಮರ್ಥ್ಯಗಳ ಮುಖಾಂತರ ನಾವು ಹೇಗೆ ಸಿದ್ಧರಾಗಬೇಕು, ಹೇಗೆ ನಮ್ಮ ಜೀವನ ಕ್ರಮಗಳನ್ನು ಪರಿವರ್ತಿಸಿಕೊಳ್ಬೇಕು, ನೂತನ ಸೃಷ್ಟಿಗಳಾಗುವುದು ಹೇಗೆ, ನವೀಕರಣಗೊಂಡ ವ್ಯಕ್ತಿಗಳು ನಾವು ಆಗುವುದು ಹೇಗೆ ಎಂಬುದರ ಬಗ್ಗೆ ಹೇಳ್ತಾ ಬರ್ತಾರೆ. ಆತ್ಮೀಯರೇ, ಈ ದಿನಗಳಲ್ಲಿ ಕೊರೋನಾ ಮಹಾಮಾರಿಯಿಂದ ಅಥವಾ ಕೊರೋನಾ ಸಾಂಕ್ರಾಮಿಕದಿಂದ ಬಳಲಿ ಮೃತರಾದವರು ಹಲವರು. ದಿನೇ ದಿನೇ ವಾರ್ತಾಪತ್ರಿಕೆ ಸುದ್ದಿವಾಹಿನಿಗಳಲ್ಲಿ ಕೇಳುತ್ತಾ ಈ ಸುದ್ದಿಗಳನ್ನು ಕೇಳಿ ತತ್ತರಿಸಿ ಹೋಗಿರುವಂಥ ಆ ಒಂದು ಜೀವ ಒಂದು ದಿನ ಓರ್ವ ಯಾಜಕನ ಬಳಿ ಬಂದು ಹೀಗೆ ಹೇಳ್ತಾರೆ, ಫಾದರ್ ನನಗೆ ಸ್ವರ್ಗಕ್ಕೆ ಹೋಗಬೇಕು, ಹೇಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಈ ದಿನಗಳಲ್ಲಿ ಯಾರಿಗೆ ಯಾವಾಗ ಹೇಗೆ ಸಾವು ಬರುತ್ತೆ ಗೊತ್ತಾಗಲ್ಲ, ಆದರೆ ನಾನು ಸ್ವರ್ಗಕ್ಕೆ ಹೋಗಬೇಕು. ನಾನು ಪರೋಪಕಾರವನ್ನು ಮಾಡಿ ಉತ್ತಮ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದಾ ಫಾದರ್? ಫಾದರ್ ಹೇಳ್ತಾರೆ ಸಾಧ್ಯ ಇಲ್ಲ. ನಾನು ದಾನ ಧರ್ಮಗಳನ್ನು ಮಾಡಿ ಉಪವಾಸ ಪ್ರಾರ್ಥನೆ ಧ್ಯಾನ ಮಾಡ್ತಾ ಇದ್ದರೆ, ಧ್ಯಾನ ಕೂಟಗಳನ್ನು ಯೂಟ್ಯೂಬಲ್ಲಿ ಲೈವ್ ಬರ್ತಾ ಇರುವಾಗ ನೋಡಿ ಭಾಗವಹಿಸಿದರೆ ಸ್ವರ್ಗಕ್ಕೆ ಹೋಗ್ಬೋದಾ ನಾನು? ಫಾದರ್ ಹೇಳ್ತಾರೆ ಆಗಲ್ಲ. ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ವ್ಯಕ್ತಿ ದೇವರ ವಾಕ್ಯವನ್ನೇ ಹೇಳ್ತಾನೆ ಗುರುಗಳಿಗೆ. ಅದೇನಂತ ಹೇಳಿದರೆ, ದಾನ ಧರ್ಮವನ್ನು ಮಾಡು. ಯಾವ ಥರ ದಾನ ಧರ್ಮಗಳು ಮಾಡಬೇಕು ನಾವು? ಮೊದಲನೇದು, ಹಸಿದಿರುವವರಿಗೆ ಊಟವನ್ನು ಕೊಡು, ಬಂದಿಯಾಗಿರುವವರನ್ನ ಸಂಧಿಸು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಉಡಲು ಬಟ್ಟೆಯನ್ನು ಕೊಡು. ಈ ಥರ ಕಾರ್ಯಗಳನ್ನು ಮಾಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ಬೋದಾ ಫಾದರ್? ಫಾದರ್ ಹೇಳ್ತಾರೆ ಖಂಡಿತ ಇಲ್ಲ. ಹಾಗಾದರೆ ಫಾದರ್, ನಾನು ಪಾಪ ನಿವೇದನೆ ಮಾಡಿ ಪ್ರತಿ ದಿನದ ಬಲಿಪೂಜೆಯಲ್ಲಿ ಭಾಗವಹಿಸಿ ಉತ್ತಮ ಜೀವನವನ್ನು ಜೀವಿಸಿದರೆ ಸ್ವರ್ಗಕ್ಕೆ ಹೋಗ್ಬೋದಾ? ಫಾದರ್ ಹೇಳ್ತಾರೆ ಇಲ್ಲ. ಹಾಗಾದರೆ ಸ್ವರ್ಗಕ್ಕೆ ಹೋಗೋದು ಹೇಗೆ? ಆವಾಗ ಆ ಯಾಜಕರು ಹೀಗೆ ಹೇಳ್ತಾರೆ, ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದರೆ ನೀನು ಹೇಳಿದ ಎಲ್ಲವನ್ನು ಮಾಡಬೇಕು, ಆದರೆ ಸ್ವರ್ಗಕ್ಕೆ ತಲುಪಬೇಕು ಅಂತ ಹೇಳಿದರೆ ಮೊದಲು ಸಾಯಬೇಕು. ಸಾಯದೇ ಹೋದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯರೇ, ತುಂಬ ಸರಿ ನಮ್ಮ ಬಾಳಿನಲ್ಲಿ ಸ್ವರ್ಗಕ್ಕೆ ಹೋಗುವುದು ಹೇಗೆ ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬರ್ತೀವಿ. ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಬೇಕು, ಆಗ ಮಾತ್ರ ನಾವು ಹೋಗಲಿಕ್ಕೆ ಸಾಧ್ಯ. ಒಂದು ಗೋಧಿಯ ಕಾಳು ಭೂಮಿಯಲ್ಲಿ ಬೀಳದೆ ಹೋದರೆ ಅದು ಸಾವಿರಾರು ಗೋಧಿಯ ಕಾಳುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ, ಗಿಡವಾಗಿ ಬೆಳೆದು ಸಾವಿರಾರು ಗೋಧಿಯ ಕಾಳಿಗೆ ಉಗಮಕ್ಕೆ ಕಾರಣವಾಗುತ್ತದೆ. ಅದು ಬಿದ್ದು ಸಾಯಬೇಕು. ಆ ಕಾರಣದಿಂದ ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದರೆ ಮೊಟ್ಟ ಮೊದಲನೇದಾಗಿ ಸಾಯಬೇಕು. ಸಾಯುವ ತನಕ ಜೀವಿಸುವ ಜೀವನ ಇದೆಯಲ್ಲ, ಇಹಲೋಕದ ಯಾತ್ರೆಯ ಜೀವನ, ಅದೊಂದು ಸಿದ್ಧತೆಯ ಜೀವನ. ಈ ದಿನದ ಶುಭ ಸಂದೇಶವನ್ನು ನಾವು ಆಲಿಸಿದ್ದೇ ಆದರೆ, ಈ ಶುಭ ಸಂದೇಶದಲ್ಲಿ ಪ್ರಭು ಯೇಸು ನಮಗೆ ನುಡಿಯುತ್ತಾರೆ ಹೇಗೆ ನಾವು ಜೀವಿಸಬೇಕು. ಸದಾ ಸಿದ್ಧರಾಗಿರಬೇಕು, ಯಾವಾಗಲೂ ಸಿದ್ಧರಾಗಿರಬೇಕು. ಆ ಸಮಯ ಗಳಿಗೆ ಯಾವಾಗ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಒಂದು ಸಾರಿ ಬಾನ ಜಿಗಿತ ಅಥವಾ ಸ್ಕೈ ಡೈವ್ ಅಂತ ಹೇಳ್ತಾರೆ, ಈ ಹವ್ಯಾಸಿ ತಂಡದವರು ಒಂದು ಸಾರಿ ಬಾನಿನಿಂದ ಹಾರ್ಬಿಟ್ಟು ಸುಂದರವಾಗಿರುವ ಚಿತ್ರಗಳನ್ನು ತೆಗೆಯುವ ಅವರ ಕಾರ್ಯಕ್ಕೆ ಅವರು ಕೈ ಹಾಕುತ್ತಾರೆ. ಹೆಲಿಕಾಪ್ಟರ್ ಮುಖಾಂತರ ತಮ್ಮ ಪ್ರಯಾಣವನ್ನು ಬೆಳೆಸಿರುವಂಥವರು ಏಳು ಜನರ ತಂಡ ಒಬ್ಬೊಬ್ಬರಾಗಿ ಕೆಳಗೆ ಹಾರ್ತಾರೆ. ಪ್ಯಾರಚೂಟನ್ನು ಬೆನ್ನಿಗೆ ಕಟ್ಟಿಕೊಂಡು ಕೆಳಗೆ ಹಾರ್ತಾರೆ, ಸುಂದರವಾಗಿರುವ ಚಿತ್ರಗಳನ್ನು ಸೆರೆ ಹಿಡಿಯುತ್ತಾರೆ. ಏಳು ಜನರಲ್ಲಿ ಆರು ಜನರು ಹಾರ್ತಾ ಇರಬೇಕಾದ್ರೆ
ಏಳನೆಯ ವ್ಯಕ್ತಿ ಅವರ ಚಿತ್ರಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ, ಚಿತ್ರಿಸಿಕೊಳ್ತಾ ಇದ್ದ. ಹೀಗೆ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇರುವಂಥ ಈ ವ್ಯಕ್ತಿ ಕೊನೆಗೆ ಏಳನೆಯ ವ್ಯಕ್ತಿ ತನ್ನ ಸಮಯ ಬಂದಾಗ ಹಾರಬೇಕು ಅಂತ ಮೇಲ್ಗಡೆಯಿಂದ ವಿಡಿಯೋ ಕ್ಯಾಮರಾ ಜೊತೆಯಲ್ಲಿ ಕೆಳಗಡೆ ಹಾರ್ತಾನೆ. ಕೆಳಗಡೆ ಹಾರಿ ಇನ್ನೇನು ಸ್ವಲ್ಪ ದೂರ ಬಂದಾಗ ನಿಧಾನವಾಗಿ ತನ್ನಲ್ಲಿರುವಂಥ ಆ ಪ್ಯಾರಚೂಟಿನ ಕೊಂಡಿಯನ್ನು ಎಳಿತಾನೆ. ಪ್ಯಾರಚೂಟ್ ಓಪನ್ ಆಗಬೇಕು, ಆದರೆ ಅವಸರದಲ್ಲಿ ಬರಬೇಕಾದ್ರೆ ಆತ ಪ್ಯಾರಚೂಟ್ ತರುವ ಬದಲು ಕ್ಯಾಮರಾದ ಬ್ಯಾಗನ್ನು ಮಾತ್ರ ತಗೊಂಡು ಬರ್ತಾನೆ. ಆ ಸುದ್ದಿ ವಾಹಿನಿಯಲ್ಲಿ ಹೀಗೆ ಪ್ರಸಾರ ಮಾಡ್ತಾರೆ, 6 ಜನರ ಚಿತ್ರವನ್ನು ತೆಗೆದಿರುವ ಆ ವ್ಯಕ್ತಿ, ಅವರಿಗೆ ಎಲ್ಲವನ್ನು ಒದಗಿಸಿಕೊಟ್ಟಿರುವಂಥ ವ್ಯಕ್ತಿ, ತನ್ನ ವಿಷಯ ಬಂದಾಗ ಆತ ಪ್ಯಾರಚೂಟನ್ನು ತರುವುದನ್ನು ಮರೆತು ತನ್ನ ಜೀವವನ್ನೇ ಸಿದ್ಧತೆ ಮಾಡಿಕೊಳ್ಳದೆ ಕೊಟ್ಟು ಬಲಿ ಕೊಡುತ್ತಾನೆ. ಆತ್ಮೀಯರು, ತುಂಬ ಸಾರಿ ನಾವು ಹಲವರ ಬಾಳಿಗೆ ಪ್ರೇರಕರಾಗಿರ್ಬೋದು, ಹಲವರ ಉತ್ತಮ ಜೀವನಕ್ಕೆ ಮಾರ್ಗದರ್ಶಕರು ನಾವಾಗಿರ್ಬೋದು, ಹಲವರಿಗೆ ಹೇಗೆ ಜೀವಿಸಬೇಕೆಂಬ ದಾರಿ ತೋರಿಸುವ ಗುರು ನಾವಾಗಿರಬಹುದು. ಹಲವು ಬಾರಿ ನಮ್ಮ ಜೀವನದಲ್ಲಿ ನಾವೇ ದಾರಿ ತಪ್ಪಿದರೆ ಖಂಡಿತವಾಗಿ ಕೊನೆಗೆ ದಾರಿ ತೋರಿಸುವವರು ಯಾರೂ ಇರುವುದಿಲ್ಲ. ಆ ಕಾರಣಕ್ಕಾಗಿ ಪ್ರಭು ಯೇಸು ಇದನ್ನು ಹೇಳುವಂಥ ಮಾತು, ಸದಾ ಸಿದ್ಧರಾಗಿರಿ, ಬಿ ವಾಚ್ಫುಲ್, ನಿಮ್ಮನ್ನು ನೀವು ಗಮನಿಸಿಕೊಳ್ತಾ ಇರಿ, ನಿಮ್ಮ ಜೀವನ ಕ್ರಮಗಳನ್ನು ಗಮನಿಸಿಕೊಳ್ತಾ ಇರಿ, ಹೇಗೆ ನಿಮ್ಮ ಜೀವನ ಸರಿಪಡಿಸಿಕೊಳ್ಳಬೇಕು, ಎಲ್ಲಿ ತಪ್ಪಿದ್ದೀರಾ ಅದನ್ನು ಗಮನಿಸಿಕೊಳ್ತಾ ಇರಿ. ಆದ್ದರಿಂದ ಪ್ರತಿದಿನ ನಾವು ಮಲಗಲಿಕ್ಕೆ ಹೋಗುವ ಮುಂಚೆ ಒಂದು ಮೌಲ್ಯಮಾಪನವನ್ನು ಮಾಡಬೇಕು, ಹೇಗೆ ಈ ದಿನವನ್ನು ಜೀವಿಸಿದ್ದೇವೆ ನಾವು. ನಾಳೆಯ ದಿನ ದೇವರು ನನಗೆ ಮತ್ತೊಂದು ವರದಾನವಾಗಿ ದಿನವನ್ನು ಕೊಟ್ಟರೆ ಆ ದಿನವನ್ನು ಇವತ್ತಿಗಿಂತ ಚೆನ್ನಾಗಿ ಜೀವಿಸಬೇಕು ನಾವು. ಆದ್ದರಿಂದ ನಾವು ಹೇಗೆ ಜೀವಿಸಬೇಕು, ಬಿ ವಾಚ್ಫುಲ್. ಕುಟುಂಬ ಜೀವನಕ್ಕೆ ಬಂದಾಗ ಆತ್ಮೀಯರೇ, ತುಂಬ ಸರಿ ನಮ್ಮ ಕುಟುಂಬ ಜೀವನದಲ್ಲಿ ಸಣ್ಣ ಸಣ್ಣ ಅಂಶಗಳಿಗಾಗಿ, ಸಣ್ಣ ಸಣ್ಣ ವಿಷಯಗಳಿಗಾಗಿ ಜಗಳಗಳು ಆರಂಭವಾದಾಗ, ದ್ವೇಷ ವೈಮನಸ್ಸುಗಳು ಆರಂಭವಾದಾಗ, ಸಣ್ಣ ಬಿರುಕನ್ನು ದೊಡ್ಡದಾಗಲಿಕ್ಕೆ ಬಿಡಬೇಡಿ. ಸಣ್ಣದಾಗಿರಬೇಕಾದರೆ, ಸರಿ ಮಾಡಬೇಕು ಅಂದರೆ ಬಿ ವಾಚ್ಫುಲ್. ಯಾವಾಗಲೂ ಜಾಗರೂಕರಾಗಿರಿ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಿ. ಎರಡನೆಯದು, ಯೌವನ ಪ್ರಾಯದಲ್ಲಿ ಹದಿಹರೆಯದಲ್ಲಿ ಪ್ರಾಪಂಚಿಕ ವಿಷಯಗಳೇ ನಮ್ಮ ಮೊಬೈಲ್ಗಳಲ್ಲಿ ಫೇಸ್ಬುಕ್, ವಾಟ್ಸಪ್ಗಳ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಿಗ್ತಾ ಇರಬೇಕಾದ್ರೆ ಯುವ ಮಿತ್ರರೇ, ಬಿ ವಾಚ್ಫುಲ್. ಏನನ್ನು ನೋಡ್ತೀರಾ, ಆ ನೋಡೋದರ ಮುಖಾಂತರ ನಿಮ್ಮ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರುತ್ತೆ, ನಿಮ್ಮ ಜೀವನ ಕ್ರಮ ಹೇಗಾಗುತ್ತೆ ಎನ್ನುವುದನ್ನು ಸ್ವಲ್ಪ ಗಮನಿಸಿ ನೋಡಿ. ನಿಮ್ಮನ್ನೇ ಸರಿಯಾಗಿ ಗಮನಿಸಿ ಜೀವನವನ್ನು ನವೀಕರಿಸಿ. ಮೂರನೆಯದಾಗಿ, ನಿಮ್ಮ ಆಧ್ಯಾತ್ಮಿಕ ಜೀವನದ ಕಡೆ ಬಿ ವಾಚ್ಫುಲ್. ಸ್ವಲ್ಪ ಗಮನವನ್ನು ಕೊಡಿ, ಆದಷ್ಟು ಗಮನವನ್ನು ಕೊಡುತ್ತಾ ಎಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾರ್ಥನೆ, ನಮ್ಮ ಜಪ ತಪಗಳು, ದೇವರ ವಾಕ್ಯದ ಧ್ಯಾನ ಕಡಿಮೆ ಆಗ್ತಾ ಬಂದರೆ ನಾವು ನಿಧಾನವಾಗಿ ಎಲ್ಲವನ್ನು ಗಳಿಸಿಕೊಳ್ಬೋದು. ಆದರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕುಂದುತ್ತಾ ಬಂದರೆ ನಾವು ಅಲ್ಲಿಗೆ ಸಿದ್ಧರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ದಿನ ನಮ್ಮ ಶಿಕ್ಷಣ, ನಮ್ಮ ಜೀವನ ಕ್ರಮ, ಇರುವಂಥ ಎಲ್ಲ ವ್ಯವಸ್ಥೆಗಳು ನಮಗೆ ಇಲ್ಲಿ ಹೇಗೆ ಕಂಫರ್ಟೇಬಲ್ ಆಗಿ ಸುರಕ್ಷಿತರಾಗಿ ಇರ್ಬೋದು ಅನ್ನೋದನ್ನು ಕಲಿಸ್ಕೊಡುತ್ತೆ. ಆದರೆ ದೇವರ ವಾಕ್ಯ, ಸಾವಿನ ನಂತರವೂ ಜೀವನ ಇದೆ, ಅಲ್ಲಿ ಹೋಗಬೇಕು ಅಂತ ಹೇಳಿದರೆ ಇಲ್ಲಿ ಸಿದ್ಧರಾಗಬೇಕು ನಾವು. ಇಲ್ಲಿ ಸಿದ್ಧರಾಗಿಲ್ಲ ಅಂತ ಹೇಳಿದರೆ ಅಲ್ಲಿ ಹೋಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ವಿವಾಹ ಮಹೋತ್ಸವದ ಔತಣ ಅಂತ ಹೇಳಿದರೆ ಸ್ವರ್ಗೀಯ ಔತಣದ ಆ ನೆರಳಾಗಿದೆ. ಅದರ ಬಗ್ಗೆ ಹೇಳಬೇಕಾದ್ರೆ ಪ್ರಭು ಯೇಸು ಒಂದು ಸಾಮತಿಯನ್ನು, ಅಂದಿನ ಸಂದರ್ಭವನ್ನು ತೆಗೆದುಕೊಳ್ತಾ ಹೇಳ್ತಾರೆ. ಯಹೂದ್ಯರ ಆ ವಿವಾಹದ ಪದ್ಧತಿಯನ್ನು, ಆ ಸಂಭ್ರಮವನ್ನು ತೆಗೆದುಕೊಂಡು ಜನರಿಗೆ ಬೋಧನೆ ಮಾಡ್ತಾರೆ. ಹೇಗೆ ಅಲ್ಲಿ 2 ಗುಂಪುಗಳಿತ್ತು, ಒಂದು ಬುದ್ಧಿವಂತರು, ಒಂದು ಬುದ್ಧಿಹೀನರು. ಬುದ್ಧಿವಂತ ಕನ್ಯೆಯರು ಏನು ಮಾಡ್ತಾರೆ, ಬರಬೇಕಾದ್ರೆ ದೀಪಗಳಲ್ಲಿ ಎಣ್ಣೆ ಹಾಕಿದರೂ ಜೊತೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಬರ್ತಾರೆ. ಬುದ್ಧಿಹೀನರು ಏನು ಮಾಡ್ತಾರೆ, ಇಷ್ಟೇ ಎಣ್ಣೆ ಸಾಕ್ಬಿಡು, ಇನ್ಯಾಕೆ ತರಬೇಕು, ಬರಬೇಕಾದ್ರೆ ಹಚ್ಚಿದ್ರಾಯ್ತು, ಇನ್ನೇನು ಬಂದುಬಿಡ್ತಾರೆ ಅಂಥೇಳಿ ಎಲ್ಲವೂ ಗೊತ್ತಿದ್ದ ಥರ ಬಂದುಬಿಡ್ತಾರೆ.
ಬುದ್ಧಿಹೀನೆಯರಲ್ಲಿ ಎಣ್ಣೆ ಕಡಿಮೆ ಆದಾಗ ಮಧುವಣಿಗೆ ಬರಬೇಕಾದರೆ ಬುದ್ಧಿವಂತರು ಎಣ್ಣೆಗಳನ್ನು ಮತ್ತೆ ದೀಪಗಳಿಗೆ ಹಾಕಿ ಬೆಳಕನ್ನು ಕೊಡುತ್ತಾರೆ, ಬುದ್ಧಿಹೀನರು ತಿರಸ್ಕರಿಸಲ್ಪಡುತ್ತಾರೆ. ಕೊನೆಗೆ ಬಂದವರೇ ಕೊನೆಗೆ ಬರಬೇಕಾದ್ರೆ ಬಾಗಿಲುಗಳು ಮುಚ್ಚಲಾಗುತ್ತೆ. ಸ್ವಾಮಿ ಸ್ವಾಮಿ ಬಾಗಿಲು ತೆರೀರಿ, ಈಗ ಬಂದಿದ್ದೀವಿ ಅಷ್ಟೇ, ಎಣ್ಣೆ ತಗೊಂಡು ಬಂದಿದ್ದೀವಿ, ನೀವು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ. ಯಾಕಂದರೆ ಒಂದು ಸಾರಿ ಬಾಗಿಲು ಮುಚ್ಚಿದ ಮೇಲೆ ಮತ್ತೆ ಒಳಗಡೆ ಬರಲಿಕ್ಕೆ ಪ್ರವೇಶ ಇಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಮಿಂಚಿ ಹೋದ ಸಮಯಕ್ಕೆ ಚಿಂತಿಸಿ ಫಲ ಇಲ್ಲ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಕಾಲ ಮಿಂಚುವ ಮುಂಚೆ ನಾನು ಮತ್ತು ನೀವು ಸಿದ್ಧರಾಗಿರಬೇಕು. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಕುಟುಂಬ ಜೀವನದ ಕಡೆ ಬಿ ವಾಚ್ಫುಲ್, ಗಮನವಿಡಿ. ಎರಡನೆಯದು ತಾರುಣ್ಯದಲ್ಲಿ ಯೌವನ ಪ್ರಾಯದಲ್ಲಿ ಗಮನ ಹರಿಸಿ, ಬಿ ವಾಚ್ಫುಲ್. ನಿಮ್ಮ ನಡತೆ, ನಿಮ್ಮ ಹಾವಭಾವ, ನಿಮ್ಮ ಮಾತುಗಳು, ನಿಮ್ಮ ಜೀವನ ಕ್ರಮದ ಬಗ್ಗೆ ಒಂದು ಗಮನವನ್ನು ಹರಿಸಿ. ಮೂರನೆಯದಾಗಿದೆ ನಿಮ್ಮ ಆಧ್ಯಾತ್ಮಿಕ ಜೀವನ. ತುಂಬ ಸರಿ ನಮಗೆ ತುಂಬ ಕೆಲಸ ಕಾರ್ಯಗಳಲ್ಲಿ ತೊಡಗಿರಬೇಕಾದ್ರೆ ನಮ್ಮ ಪ್ರಾರ್ಥನೆಯನ್ನು ಮೊಟಕುಗೊಳಿಸಿ ಬೇರೆಲ್ಲದಕ್ಕೂ ಸಮಯವನ್ನು ನಾವು ಕೊಡ್ತೀವಿ. ಆತ್ಮೀಯರೇ, ಪ್ರಾರ್ಥನೆಯನ್ನು ಮೊಟಕುಗೊಳಿಸಬೇಡಿ, ಬೇರೆ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಮೊಟಕುಗೊಳಿಸಿ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವ ತನಕ ಮಾತ್ರ ನಮಗೆ ಈ ಕೆಲಸ ಕಾರ್ಯಗಳು ಬರುತ್ತೆ. ಆದರೆ ಅಲ್ಲಿ ಹೋಗಬೇಕಾದ್ರೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ಸಿದ್ಧತೆ ನಮ್ಮ ಆಧ್ಯಾತ್ಮಿಕ ಜೀವನ ದೃಢವಾಗಿದ್ದರೆ, ಗಟ್ಟಿಯಾಗಿದ್ದರೆ, ದೇವರ ವಾಕ್ಯದ ಧ್ಯಾನವನ್ನು ಮಾಡ್ತಾ ಇದ್ದರೆ, ನಾವೊಂದು ಪ್ರಾರ್ಥನಾ ಭರಿತ ವ್ಯಕ್ತಿಯಾಗಿದ್ದರೆ, ನಾವು ನಮ್ಮ ಮಾಡಿದ ಪ್ರಾರ್ಥನೆಗಳು ನಮಗೆ ಒಂದು ಉತ್ತಮ ಪ್ರೀತಿಸುವ ವ್ಯಕ್ತಿಯನ್ನಾಗಿ ಮಾಡುತ್ತೆ, ಕ್ಷಮಿಸುವ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಈ ಕ್ಷಮೆ, ಪ್ರೀತಿ, ದಯೆ ಬರುವಂಥದ್ದು ನಮ್ಮ ಆಳವಾದ ಪ್ರಾರ್ಥನೆಯ ಜೀವನ, ದೇವರ ವಾಕ್ಯದ ಧ್ಯಾನದ ಮುಖಾಂತರ. ಆದ್ದರಿಂದ ಪ್ರಭು ಯೇಸು ನುಡಿಯುವ ಮಾತುಗಳು, ಮಗದೊಮ್ಮೆ ಸಿದ್ಧರಾಗಿರಿ, ಸಿದ್ಧರಾಗಿರಿ, ಬನ್ನಿ ಪ್ರಾರ್ಥಿಸೋಣ. ಪ್ರಭು ಯೇಸುವೇ, ನಾವು ನಮ್ಮ ಕುಟುಂಬ ಜೀವನದಲ್ಲಿ, ನಮ್ಮ ಕಷ್ಟಗಳ, ದುಃಖಗಳ, ಚಿಂತೆಗಳ ಬಾಳಿನಲ್ಲಿ, ಆ ಚಿಂತೆಗಳೇ ನಮ್ಮೆಲ್ಲರನ್ನು ಆವರಿಸಿಕೊಂಡಿರಬೇಕಾದ್ರೆ ನೀವು ನಮಗೆ ನುಡಿಯುತ್ತೀರಿ. ಇಹಲೋಕದ ಈ ಪ್ರವಾಸ ಶಾಶ್ವತ ಅಲ್ಲ, ಸ್ವಲ್ಪ ದಿನಗಳದ್ದು ಮಾತ್ರ. ಅಲ್ಲಿದೆ ನಮ್ಮ ಶಾಶ್ವತವಾಗಿರುವಂಥ ನಿವಾಸ. ಇಲ್ಲಿ ನೀವು ಆಸ್ತಿ ಪಾಸ್ತಿಯನ್ನು ಸಂಪಾದನೆ ಮಾಡಿಡಬೇಡಿ, ಅಲ್ಲಿ ಆಸ್ತಿ ಪಾಸ್ತಿಯನ್ನು ಸಂಪಾದನೆ ಮಾಡಿ ಅಂತ ಹೇಳಿದಿರಿ. ಪ್ರಭು ಯೇಸುವೇ, ನಾವು ತುಂಬ ಪ್ರಾಪಂಚಿಕವಾಗಿ ಜೀವಿಸಿದ್ದಾದರೆ ಇವತ್ತಿನಿಂದ ನಮ್ಮ ಜೀವನವನ್ನು ನವೀಕರಿಸಿ ಪ್ರಾರ್ಥನೆ, ಧ್ಯಾನ, ದೇವರ ವಾಕ್ಯದ ಧ್ಯಾನದ ಮುಖಾಂತರ ನಮ್ಮ ಜೀವನಗಳನ್ನು ನವೀಕರಿಸಿ, ಕ್ಷಮಿಸಿ, ಪ್ರೀತಿಸಿ ಬಾಳುವ ವರದಾನವನ್ನು ನಮಗೆ ದಯಪಾಲಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೆನ್.